ವಿದ್ಯಾರ್ಥಿಗಳಿಗೆ ಶುಭೋದಯ ನಾವು ಇಂದು 6ನೇ ವರ್ಗದ ಗಣಿತ ವಿಭಾಗದ 2ನೇ ಅಧ್ಯಾಯ ಪೂರ್ಣ ಸಂಖ್ಯೆಗಳು ಇದರ 2ನೇ ಅಭ್ಯಾಸದ 2.2 ಇತ್ತಲ್ಲ ಅದರ ಮುಂದುವರಿದ ಅಭ್ಯಾಸವನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಥರ್ಡ್ ಮೇನ್ ಫಸ್ಟ್ ಮೇನು ಸೆಕೆಂಡ್ ಮೇನು ಮತ್ತು ಉದಾಹರಣೆ ಲೆಕ್ಕಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಹೌದಾ ಇವಾಗ 3ನೇ ಮೇನು 3ನೇ ಮುಖ್ಯ ಪ್ರಶ್ನೆ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಫಸ್ಟ್ ಒನ್ 297 ಇಂಟು 17 ಪ್ಲಸ್ 297 ಇಂಟು 3 ಏಳ್ನೂರ ತೊಂಬತ್ತೇಳು ಗುಂಡ್ಲೆ 17 ಪ್ಲಸ್ 297 ತೊಂಬತ್ತೇಳು ಗುಂಡ್ಲೆ 3 ಸೊ ಇದರಲ್ಲಿ ಕಾಮನ್ ಏನಿದೆ ನೋಡಿ ಸಾಮಾನ್ಯ ಯಾವ್ದು ಬರುತ್ತೆ 297 ಇದನ್ನು ಹೊರಗೆ ತೆಗೆದುಬಿಡ್ಬೇಕು ಹೌದಾ ಇಲ್ಲಿ ಎರಡು ಪದಗಳಿದ್ದಾವ ಹೌದಾ 297 ಹೊರಗೆ ಬಂದರೆ ಏನು ಉಳಿಯುತ್ತೆ 17 ಪ್ಲಸ್ 297 ಹೊರಗೆ ಬಂದರೆ ಏನು ಉಳಿಯುತ್ತೆ 3 ಹೌದಾ 297 ಗುಂಡ್ಲೆ 17 ಪ್ಲಸ್ 3 ಅಂದರೆ 20 ಇಪ್ಪತ್ತು ಗುಂಡ್ಲೆ 297 ಮಾಡಬೇಕು ಏಳೇಳನೇ 14 ಕೈಲ ಬಂತು ಒಂದು ಎರಡು ಒಂಬತ್ತನೇ 18 18 ಒಂದು 19 ಕೈಲ ಬಂತು ಒಂದು ಎರಡೇಳೆ 4 ಒಂದು 5 0 ನೋಡಿ 5940 20 ಗುಂಡ್ಲೆ ಅಂತ ಮಾಡಿಲ್ಲ ಎರಡು ಗುಂಡ್ಲೆ 10 ಅಂತ ಮಾಡ್ಕೋತೀವಿ ತಾನೆ ನಾವು ಸೊ ಅವಾಗ ನಾನೇನು ಮಾಡ್ತೀನಿ ಎರಡು ಗುಂಡ್ಲೆ ಇದನ್ನು ಮಾಡ್ಕೊಂಬಿಡ್ತೀನಿ 594 ಬಂದಿತ್ತು ಸೊ ನೆಕ್ಸ್ಟ್ 0 ಇತ್ತು 0 ಹಚ್ಚಿದೆ ಸೊ ಆನ್ಸರ್ ನೋಡ್ರಿ 5940 297 ಗುಂಡ್ಲೆ 17 ಪ್ಲಸ್ 297 ಗುಂಡ್ಲೆ 3 297 ಎರಡು ಕಡೆ ಕಾಮನ್ ಇತ್ತು ಅದನ್ನು ಕಾಮನ್ ತೆಗ್ದೀನಿ ಔಟ್ ಸೈಡ್ 17 ಪ್ಲಸ್ 3 ಓಕೆನಾ ಥರ್ಡ್ ಮೇನ್ ಫಸ್ಟ್ ಒನ್ ಹಾಗೆ ಥರ್ಡ್ ಮೇನ್ ಸೆಕೆಂಡ್ ಒನ್ ನೋಡಿ ಬಿ ಏನು ಹೇಳುತ್ತೆ 54279 ಇಂಟು 92 ಪ್ಲಸ್ 8 ಇಂಟು 54279 ಓಕೆ ಇದು ಒಂದು ಕಂಪ್ಲೀಟ್ ಆದಂತಹ ಪದ ಇದು ಒಂದು ಕಂಪ್ಲೀಟ್ ಆದಂತಹ ಪದ ಅಂತ ತಗೊಳ್ಳಿ ಸಂಖ್ಯೆ ಅಂತ ತಗೊಳ್ಳಿ ಇದರಲ್ಲಿ ಸಾಮಾನ್ಯ ಏನು 54279 ಏನು ಸಾಮಾನ್ಯ 54279 ಏನು ಉಳಿತಿಲ್ಲಿ ಈ ಭಾಗದಲ್ಲಿ ಉಳಿದಿದ್ದು 92 ಪ್ಲಸ್ ಇದು ಔಟ್ ಸೈಡ್ ಬಂದಿದೆ ತಾನೆ ಉಳಿದಿದ್ದೇನು 8 ಎರಡು ಪದ ಟರ್ಮ್ಸ್ ಆಗಿ ನಾನು ಸ್ಪ್ಲಿಟ್ ಮಾಡಿಕೊಂಡೆ ವಿಂಗಡಣೆ ಮಾಡಿಕೊಂಡೆ ಕಾಮನ್ ಇದ್ದಿದ್ದೇನು 54279 ಇದನ್ನು ಔಟ್ ಸೈಡ್ ತೆಗೆದುಬಿಟ್ಟೆ ಹೌದಾ ಉಳಿದಿದ್ದೇನು 92 ಪ್ಲಸ್ 8 54279 ಇಂಟು 92 ಪ್ಲಸ್ 8 ಅಂದರೆ 100 ಸೊ ಒಂದು ಗುಂಡ್ಲೆ 54279 ಅಂದರೆ ಅಷ್ಟೇ ಬರುತ್ತೆ ಬಟ್ ಇಲ್ಲಿ ಮುಂದೆ ಏನು ಮಾಡಬೇಕು ಎರಡು 0 ಇದಾವೆ ಸೊ 0 ಕೊಟ್ಬಿಟ್ಟೆ ಸೊ ಇವಾಗ ಕೌಂಟ್ ಮಾಡ್ಕೊರಿ ಬಿಡಿ 10 100 ಸಾವಿರ 10,000 ಲಕ್ಷ 10 ಲಕ್ಷ 54 ಲಕ್ಷ ಇಲ್ಲ 54 ಸಾವಿರ ಇದ್ದಿದ್ದು ಏನಾತೀಗ 54,27,900 ಸೊ ಇದಿಷ್ಟು ಎಂಟು ಮಾಡಿ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರ್ತಿತ್ತು ಅಂದ್ರೆ 54,27,900 ಸೊ ಹಾಗೆ ನಾವು ಡೈರೆಕ್ಟಾಗಿ ಮಾಡೋಕಿನ ನಾವು ಈ ರೀತಿ ಮರುವ್ಯವಸ್ಥೆ ಮಾಡ್ಕೋತೀವಿ ಸಂಖ್ಯೆಗಳ ಮರುವ್ಯವಸ್ಥೆ ಮಾಡಿಕೊಂಡು ನಾವು ಆನ್ಸರ್ ಬಿಡಿಸ್ತೀವಿ ಓಕೆ ಥರ್ಡ್ ಒನ್ ಸಿ ನೋಡಿ ಥರ್ಡ್ ಮೇನ್ ಥರ್ಡ್ ಒನ್ 81,265 ಗುಂಡ್ಲೆ 169 ಮೈನಸ್ 81,265 ಗುಂಡ್ಲೆ 69 ಇಲ್ಲೂ ಎರಡು ಪದಗಳಿದೆ ಇದನ್ನು ಕಂಪ್ಲೀಟಾಗಿ ಒಂದಂತ ತಗೊಳ್ಳಿ ಮೈನಸ್ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಒಂದಂತ ತಗೊಳ್ಳಿ ಸೊ ಇದೇನಾಗುತ್ತೆ 81,265 ಹೌದಾ ಔಟ್ ಸೈಡ್ ಬಂತು ತಾನೇ ಇದು ಉಳಿದಿದ್ದೇನು
169 ಮೈನಸ್ ಇದೆ ಇದು ಕಂಪ್ಲೀಟ್ ಹೊರಗೆ ಬಂದಿತ್ತು ಏನು ಉಳಿಯಿತು 69 ನೋಡಿ ಈ ಒಂದು ಕಂಪ್ಲೀಟ್ ಪದ ಈ ಒಂದು ಕಂಪ್ಲೀಟ್ ಪದ ಇದರಲ್ಲಿ 81,765 ಅನ್ನು ಕಾಮನ್ ತೆಗಿತಾ ಇದ್ದೀನಿ ಸೊ ಉಳಿಯೋದೇನು 169 ಮೈನಸ್ 69 81,765 ಇಂಟು 169 ಮೈನಸ್ 69 ಅಂದರೆ 100 ಹೌದಾ ಒಂದ ಇಂಟು 81,265 ಅಂದರೆ ಅಷ್ಟೇ ಬರುತ್ತೆ ಏ ಮುಂದೆ 200 ಇದಾವೆ ಹೌದಾ ಸೊ ಇವಾಗ ನೋಡಿ 81,26,500 81,26,500 ಓಕೆ ಸೊ ನೆಕ್ಸ್ಟ್ ಫೋರ್ತ್ ಮೀನು ಗುಣ ಇದೇ ರೀತಿ ನಾವೇನು ಮಾಡ್ತೀವಿ ಸಂಖ್ಯೆಗಳನ್ನು ಮರುಹೊಂದಾಣಿಕೆ ಮಾಡ್ತೀವಿ ಅದನ್ನು ವಿಭಾಜಕ ನಿಯಮದ ಒಂದು ಅಡಿಯಲ್ಲಿ ಮಾಡ್ತೀವಿ ಹೌದಾ ಸೊ ಫೋರ್ತ್ ಮೀನು ಸೂಕ್ತವಾದ ಗುಣಲಕ್ಷಣಗಳನ್ನು ಉಪಯೋಗಿಸಿ ಗುಣಲಬ್ಧ ಕಂಡುಹಿಡಿಯಿರಿ ಅಂತ ಇದೆ ಸೂಕ್ತವಾದ ಗುಣಲಕ್ಷಣಗಳನ್ನು ಉಪಯೋಗಿಸಿ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ ಫೋರ್ತ್ ಮೇನ್ ಫಸ್ಟ್ ಒನ್ ಎ ಅಂತ ಹೇಳ್ತೀವಿ ಸೊ 738 ಇಂಟು 103 738 ಗುಂಡ್ಲೆ 103 ಅಂತ ಹೇಳ್ತಾರೆ ಸೊ 738 ಹಂಗೆ ಹೇಳ್ರಿ ಇಂಟು ಈ 103 ಐತಲ್ಲ ಇದನ್ನು ಹೆಂಗೆ ನಾವು ಡಿವೈಡ್ ಮಾಡ್ಕೋಬೋದು ಹೊಡಿಬೋದು ಅಂದ್ರೆ 100+3 ವಿಭಾಜಕ ನಿಯಮ ಇಲ್ಲಿ ನಾವೇನು ಮಾಡ್ತೀವಿ ವಿಭಾಜಕ ನಿಯಮವನ್ನು ಅಪ್ಲೈ ಮಾಡ್ಕೋತೀವಿ ಹೌದಾ ಈಗ ನೋಡ್ರಿ 738 ಗುಂಡ್ಲೆ 100 ಪ್ಲಸ್ 738 ಗುಂಡ್ಲೆ 3 ಹೌದಾ ಈ ರೀತಿ ಮಾಡ್ಕೋತೀವಿ 738 ಗುಂಡ್ಲೆ 100 ಪ್ಲಸ್ 738 ಗುಂಡ್ಲೆ 3 ನೋಡ್ರಿ 738 ಬಂದ್ಲೆ ಅಂದರೆ 738 ಮುಂದೆ 20 ಎಷ್ಟಾತಿದ್ದು 73,800 8 3 24 2 ಕೈಲ 9 2 11 ಒಂದು ಕೈಲ 3 7 21 22 ಸೊ ಇವಾಗ ಏನು ಮಾಡಬೇಕು 2 ಕೂಡಿಸ್ಬೇಕು 73,800 ಪ್ಲಸ್ 2,714 ಕೂಡಿಸ್ರಿ 4 1 8 2 10 3 3 6 7 ಸೊ ಹಾಗಾದರೆ ಆನ್ಸರ್ ಎಷ್ಟು ಬರುತ್ತೆ 76,014 76,014 ಏನು ಮಾಡಿದೆ 738 ಕೊಟ್ಟಿದ್ರು ಇಂಟು 103 103 100+3 ಅಂತ ಸ್ಪ್ಲಿಟ್ ಮಾಡಿಕೊಂಡೆ 738 ಗುಂಡ್ಲೆ 100 ಅಂದು 738 ಗುಂಡ್ಲೆ 100 ಪ್ಲಸ್ 738 ಗುಂಡ್ಲೆ 3 ಇದೆಷ್ಟಾಗುತ್ತೆ 73,800 ಆಗುತ್ತೆ 738 ಗುಂಡ್ಲೆ 3 ಅಂದ್ರೆ 2,714 ಆಗುತ್ತೆ ಇವೆರಡು ಕೂಡಿಸಿದ್ರೆ 76,014 ಎರಡು ಕೂಡಿಸಿದ್ರೆ ಎಷ್ಟು ಬರುತ್ತೆ 76,014 ಆನ್ಸರ್ ಬರುತ್ತೆ ಸೊ ನೆಕ್ಸ್ಟ್ ಫೋರ್ತ್ ಮೀನೊಳಗೆ 4 ಲೆಕ್ಕ ಅದಾವು ಥರ್ಡ್ ಒನ್ ಹೋಗೋಣ ಸಿ ಏನಿದೆ ನೋಡಿ 258 ಇಂಟು 1,008 ಅಂತ ಇದೆ 258 ಗುಂಡ್ಲೆ 1,008 258 ಹಾಗೆ ಇಡಿ ಇದನ್ನು 1,000+8 ಈ ರೀತಿ ನಾವು ವಿಭಾಜನೆ ಮಾಡ್ಕೋತೀವಿ ವಿಭಾಗ ಮಾಡ್ಕೋತೀವಿ ವಿಭಜನೆ ಮಾಡ್ಕೋತೀವಿ 1,008 ಇದ್ದಿದ್ದನ್ನು 1,000+8 ಅಂತ ಮಾಡ್ತೀವಿ ಇಲ್ಲೂ ಕೂಡ ವಿಭಾಜಕತೆಯನ್ನು ಬಳಸ್ತೀವಿ ಏನದು ವಿಭಾಜಕತೆ ಎ ಇಂಟು ಬಿ ಪ್ಲಸ್ ಸಿ ಇದ್ದಿದ್ದನ್ನು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ನಿನ್ನೆ ಮಾಡ್ಕೊಂಡು ಹಿಂದಿನ ವಿಡಿಯೋದಲ್ಲಿ ಮಾಡ್ಕೊಂಡಿದ್ವಿ ತಾನೆ ನಾವು ಈ ರೀತಿ ವಿಭಾಜಕದ ನಿಯಮವನ್ನು ಬಳಸಿ ಲೆಕ್ಕಗಳನ್ನು ಬಿಡಿಸ್ತೀವಿ
ಏಳ್ನೂರ 58 ಗುಂಡ್ಲೆ 1000 ಹೌದಾ ಪ್ಲಸ್ 258 ಗುಂಡ್ಲೆ 8 ನೋಡ್ರಿ 758 ಗುಂಡ್ಲೆ 1000 ಅಂದ್ರೆ 258,000 ಆಯ್ತು ಎಷ್ಟಾಯ್ತು 258,000 ಪ್ಲಸ್ ಇವೆರಡು ಇಂಟು ಮಾಡ್ರಿ 258 ಗುಂಡ್ಲೆ 8 ಎಂಟೆಂಟ್ಲೆ 64 ಕೈಲ ಬಂತ 6 ಎಂಟೈದು 40 40 ಪ್ಲಸ್ 6 46 ಎಂಟೇಳೆ 16 20 ಸೊ ಎಷ್ಟು ಬಂತಿದು 2064 ಎಷ್ಟು ಬಂತು 2064 ಫಸ್ಟಿಗೆ ಎಷ್ಟಿತ್ತು 258,000 ಇತ್ತು ಈಗ ನಾ ಎಷ್ಟು ಕೂಡಿಸ್ಬೇಕಾಗೈತಿ 258,000 ಎಷ್ಟು ಕೂಡಿಸ್ಬೇಕು 2064 ಕೂಡಿಸ್ಬೇಕು 0 + 4 ಅಂದ್ರೆ 4 6 0 8 + 2 ಅಂದ್ರೆ 10 6 2 ಸೊ ಎಷ್ಟಾಯ್ತು ನೋಡ್ರಿ 260,064 264 ಓಕೆನಾ ಇನ್ನು ನೆಕ್ಸ್ಟ್ 5th ಮೇನಿಗೆ ಹೋಗೋಣ ಫಿಫ್ತ್ ಮೇನ್ ವಾಕ್ಯ ರೂಪದ ಪ್ರಶ್ನೆಯನ್ನು ಕೊಟ್ಟಿದ್ದಾವೆ ನೋಡಿ ಏನದು ಫಿಫ್ತ್ ಮೇನ್ ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ 40 ಲೀಟರ್ ಪೆಟ್ರೋಲ್ ತುಂಬಿದ ಸೋಮವಾರ ಎಷ್ಟು ತುಂಬಿದ 40 ಲೀಟರ್ ಪೆಟ್ರೋಲ್ ತುಂಬಿದ ಮರುದಿನ ಅವನು ತನ್ನ ಕಾರಿಗೆ 50 ಲೀಟರ್ ಪೆಟ್ರೋಲ್ ತುಂಬಿದ ಮರುದಿನ ಅಂದ್ರೆ ಏನು ಮಂಗಳವಾರ ಸೋಮವಾರ 40 ಲೀಟರ್ ಇತ್ತು ಮಂಗಳವಾರ ಎಷ್ಟಾಗಿತ್ತದ 50 ಲೀಟರ್ ಪೆಟ್ರೋಲ್ ತುಂಬಿದ ಪೆಟ್ರೋಲ್ನ ದರ ಪ್ರತಿ ಲೀಟರ್ಗೆ 44 ರೂಪಾಯಿ ಆತಂದ್ರೆ ಆ ಒಟ್ಟು ಎಷ್ಟು ಹಣವನ್ನು ಖರ್ಚು ಮಾಡ್ತಾನೆ ಪೆಟ್ರೋಲಿಗಾಗಿ ಆ ಒಂದು ಟ್ಯಾಕ್ಸಿ ಚಾಲಕ ಖರ್ಚು ಮಾಡಿದ ಹಣ ಎಷ್ಟು ಓಕೆ ಫಿಫ್ತ್ ಮೇನ್ ಫಸ್ಟಿಗೆ ನಾವು ಒಟ್ಟು ಪೆಟ್ರೋಲ್ ಎಷ್ಟೈತಿ ಅಂತ ಕಂಡು ಹಿಡ್ಕೊಳ್ಳೋಣ ಸೋಮವಾರ ಹಾಕಿದ ಪೆಟ್ರೋಲು ಮರುದಿನ ಹಾಕಿದ ಪೆಟ್ರೋಲು ಆಮೇಲೇನು ಒಟ್ಟು ಪೆಟ್ರೋಲು ಓಕೆ ಸೋಮವಾರ ಕಾರಿಗೆ ಹಾಕಿದ ಪೆಟ್ರೋಲ್ ಎಷ್ಟೈತಿ ಎಷ್ಟು ಕೊಟ್ಟವ ನೋಡ್ರಿ 40 ಲೀಟರ್ ಓಕೆ 40 ಲೀಟರ್ ಮರುದಿನ ಕಾರಿಗೆ ಹಾಕಿದ ಪೆಟ್ರೋಲ್ ಎಷ್ಟು 50 ಲೀಟರ್ ಒಟ್ಟು ಪೆಟ್ರೋಲ್ ಅನ್ನು ಎರಡು ಕೂಡಿಸ್ಬೇಕು ಹೌದಾ ಒಟ್ಟು ಪೆಟ್ರೋಲ್ ಎಷ್ಟಾಗುತ್ತೆ 40 + 50 ಅಂದ್ರೆ 90 ಲೀಟರ್ ಓಕೆನಾ 1 ಲೀಟರ್ ಪೆಟ್ರೋಲ್ಗೆ ಎಷ್ಟೈತಿ 44 ರೂಪಾಯಿ ಐತಿ ಹಾಗಂದ್ರೆ 90 ಲೀಟರ್ಗೆ ಎಷ್ಟಾಗುತ್ತೆ ಅಂದ್ರೆ ಇಂಟು ಮಾಡಿಬಿಟ್ಟು ಮುಗೀತ ಆನ್ಸರ್ 1 ಲೀಟರ್ ಪೆಟ್ರೋಲ್ ಬೆಲೆ 1 ಲೀಟರ್ ಪೆಟ್ರೋಲ್ ಬೆಲೆ 44 ರೂಪಾಯಿ ಹಾಗಾದರೆ 90 ಲೀಟರ್ ಪೆಟ್ರೋಲ್ ಬೆಲೆ ಎಷ್ಟು ಅಂತ ಕೇಳ್ದಂಗೆ ಆದ್ದರಿಂದ ಏನು ಮಾಡಬೇಕು 90 × 44 ಹೆಂಗೆ ಮಾಡ್ಕೋತೀವಿ ಇದನ್ನು ವಿಭಾಜಕ ನಿಯಮವನ್ನು ಬಳಸಿ ಬಿಡಿಸಿದ್ರು ಓಕೆ ಇಲ್ಲ ನಾವು ಡೈರೆಕ್ಟಾಗಿ ಮಾಡ್ತೀವಂದ್ರೆ ಓಕೆ 44 × 9 ಮಾಡಿಬಿಡ್ವಿ 9 × 36 ಮುಂದೆ ಒಂದು ಸೊನ್ನೆ ಐತಿ ಸೊ ಎಷ್ಟಾಗುತ್ತೆ 3960 ರೂಪಾಯಿ ಹೌದಾ ನೋಡ್ರಿ ಟ್ಯಾಕ್ಸಿ ಚಾಲಕ ಖರ್ಚು ಮಾಡಿದ ಹಣ ಎಷ್ಟು ಬಂತು 3960 ರೂಪಾಯಿ ಟ್ಯಾಕ್ಸಿ ಚಾಲಕ ಖರ್ಚು ಮಾಡ್ತಾನ ಓಕೆ ನೆಕ್ಸ್ಟ್ ನೋಡ್ರಿ
ಒಬ್ಬ ಪೂರೈಕೆ ಹಾಲು ಪೂರೈಕೆದಾರನು ಅಂತ ಹೇಳ್ತಾರ, ಹಾಲು ಕೊಡುವಂಥ ವ್ಯಕ್ತಿ. ಹೋಟೆಲ್ಗೆ ಪ್ರತಿದಿನ ಬೆಳಿಗ್ಗೆ 32 ಲೀಟರ್ ಹಾಕ್ತಾನ, ಸಂಜೆ 68 ಲೀಟರ್ ಹಾಕ್ತಾನ. ಹಂಗಂದ್ರೆ ಒಂದು ಲೀಟರ್ ಹಾಲಿಗೆ 15 ಲೀಟರ್ ಇತ್ತು ಅಂದ್ರೆ, 15 ರೂಪಾಯಿ ಇತ್ತು ಅಂದ್ರೆ ಅವ ಒಂದು ದಿನಕ್ಕೆ ಎಷ್ಟು ಹಣ ಪಡಿಬೇಕಾಗತ್ತೆ? ಒಂದು ದಿನಕ್ಕೆ ಎಷ್ಟು ಹಣ? ಬೆಳಿಗ್ಗೆ ಎಷ್ಟು ಹಾಕ್ತಾನೆ ನೋಡ್ರಿ, 32. ಸಂಜೆಗೆ ಎಷ್ಟು ಹಾಕ್ತಾನ? 68. ಸಿಕ್ಸ್ತ್ ಮೇನ್, ಹಾಲು ಮಾರುವ ವ್ಯಕ್ತಿ. ಹೌದಾ? ಬೆಳಿಗ್ಗೆ ಮಾರಿದ ಹಾಲು, ಬೆಳಿಗ್ಗೆ ಮಾರಿದ ಹಾಲು ಎಷ್ಟದ? 32 ಲೀಟರ್. ಸಂಜೆ ಮಾರಿದ ಹಾಲು ಎಷ್ಟೈತಿ? 68 ಲೀಟರ್. ಹೌದಾ? ಹಾಗಾದರೆ ಒಟ್ಟು ಹಾಲು, ಒಟ್ಟು ಮಾರಿದ ಹಾಲು ಎಷ್ಟಾಗುತ್ತೆ? ಎರಡು ಕೂಡಿಸ್ರಿ, 100 ಲೀಟರ್ ಆಗುತ್ತೆ. ಎಷ್ಟಾಗುತ್ತೆ? 100 ಲೀಟರ್. ಒಂದು ಲೀಟರ್ ಹಾಲಿಗೆ 15 ರೂಪಾಯಿಗಳಾದರೆ, ಒಂದು ಲೀಟರ್ ಹಾಲಿಗೆ ಎಷ್ಟಾಯ್ತು? 15 ರೂಪಾಯಿ ಆದರೆ ಒಂದು 100 ಲೀಟರ್ಗೆ ಹಣ ಎಷ್ಟು ಅಂತ ಕೇಳ್ತಾರೆ. ಒಂದು 100 ಲೀಟರ್ಗೆ ಅಮೌಂಟ್ ಎಷ್ಟು? ಆದ್ದರಿಂದ 15 ಗುಂಡ್ಲೆ 100 ಅಂದರೆ ಎಷ್ಟಾಗುತ್ತೆ? 1500 ರೂಪಾಯಿಗಳು. ಒಂದು ದಿನಕ್ಕೆ ಎಷ್ಟು ಗಳಿಸ್ತಾನ್ರಿ ಇವ? 1500 ರೂಪಾಯಿಗಳನ್ನು ಹಾಲು ಮಾರುವಂತಹ ವ್ಯಕ್ತಿ ಪಡಿತಾನ. ಬೆಳಗ್ಗೆ 32 ಲೀಟರ್ ಹಾಕ್ಯಾನ, ಸಂಜೆಗೆ 68 ಲೀಟರ್ ಹಾಕ್ಯಾನ. ಎರಡೂ ಕೂಡಿಸಿದ್ರೆ ಒಂದಿನಕ್ಕೆ ಎಷ್ಟು ಹಾಕ್ದಂಗೆ ಆತವ? 100 ಲೀಟರ್ ಹಾಲು ಹಾಕ್ದಂಗೆ ಆತ. 100 ಲೀಟರ್ಗೆ, 1 ಲೀಟರ್ಗೆ 15 ರೂಪಾಯಿ ಅಂದರೆ 100ಕ್ಕೆ ಎಷ್ಟಾಗುತ್ತೆ? 1500 ರೂಪಾಯಿ ಆಗುತ್ತೆ. ನಾ ನೆಕ್ಸ್ಟು 7th ಮೇನ್ ಹೋಗೋಣ. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ. ಅದರಲ್ಲಿ ಫಸ್ಟ್ ಒನ್ ನೋಡಿ, 425 ಗುಂಡ್ಲೆ 136. ಇದನ್ನು ಮತ್ತೆ ಸ್ಪ್ಲಿಟ್ ಮಾಡಿಕೊಟ್ಟಿದ್ದಾರೆ, 425 ಗುಂಡ್ಲೆ 6 ಪ್ಲಸ್ 30 ಪ್ಲಸ್ 100. ಹೌದಾ? ಹಿಂಗಂದ್ರೆ ಏನು? ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ. ಹೌದಾ? ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ ಒಂದನೇದಕ್ಕೆ ಆಪ್ಷನ್ ಸಿ. ಓಕೆ, ಸೆಕೆಂಡ್ ಒನ್ ನೋಡ್ರಿ, 2 ಗುಂಡ್ಲೆ 49 ಗುಂಡ್ಲೆ 50 ಇಸ್ ಈಕ್ವಲ್ ಟು 2 ಗುಂಡ್ಲೆ 50 ಗುಂಡ್ಲೆ 49. ಇಲ್ಲಿ 3 ಟರ್ಮ್ಸ್ನ ಪದಗಳನ್ನು ತಗೊಂಡಿದ್ದಾರೆ, ಆದರೆ ಯಾವುದಕ್ಕೂ ಆವರಣಗಳನ್ನು ಉಪಯೋಗ ಮಾಡಿಲ್ಲ. ಹಾಗಾಗಿ ಇದನ್ನು ನಾವು ಗುಣಾಕಾರದ ಪರಿವರ್ತನೆಯ ನಿಯಮ ಅಂತ ಹೇಳ್ತೀವಿ. ಪದಗಳನ್ನು ಹಿಂದೆ ಮುಂದೆ ಮಾಡಿದ್ದಾರೆ ಅಷ್ಟೇ. ನಾವು ಗುಣಾಕಾರದ ಪರಿವರ್ತನೆಯ ನಿಯಮವನ್ನು ಹೇಗೆ ನೋಡ್ತಿದ್ವಿ, ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಅಂತ ಮಾಡ್ತಿದ್ವಲ್ಲ, ಅದೇ ರೀತಿ ಅವರು ಪದಗಳನ್ನು ಹಿಂದೆ ಮುಂದೆ ಮಾಡಿದ್ದಾರೆ. ಸೊ ಆಪ್ಷನ್ ಎ ಆಗುತ್ತೆ, ಗುಣಾಕಾರದ ಪರಿವರ್ತನೆ. ಓಕೆ, ನೆಕ್ಸ್ಟು 3rd ಒನ್, 80 ಪ್ಲಸ್ 2005 ಪ್ಲಸ್ 20. 80 ಪ್ಲಸ್ 20 ಪ್ಲಸ್ 2005 ಆಪ್ಷನ್ ಬಿ, ಸಂಕಲನದ ಪರಿವರ್ತನೆ ಗುಣ. ಸಂಕಲನದ ಪರಿವರ್ತನೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಪ್ಲಸ್ ಸಿ ಪ್ಲಸ್ ಬಿ ಅಂತ ಕೊಟ್ಟಿದ್ದಾವೆ, ಹಿಂದೆ ಮುಂದೆ ಮಾಡಿದ್ದಾವೆ. ಸಂಕಲನವನ್ನು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಯಾವುದೇ ಕ್ರಮದಲ್ಲಿ ಕೂಡಿಸಬಹುದು. ಗುಣಾಕಾರಕ್ಕೆ ಬಂದರೆ ಯಾವುದೇ ಕ್ರಮದಲ್ಲಿ ಪೂರ್ಣ ಸಂಖ್ಯೆಗಳನ್ನು ಗುಣಿಸಬಹುದು. ಪರಿವರ್ತನೀಯ ಗುಣವನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಅರ್ಥ ಆಯ್ತಾ ಮಕ್ಕಳ? ನಾವಿವತ್ತೇನು ಮಾಡಿದ್ವಿ, ಅಭ್ಯಾಸ 2.2 ಸಂಪೂರ್ಣವಾಗಿ ಬಿಡಿಸಿದ್ವಿ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ, ಅಭ್ಯಾಸ 2.2 ಸಂಪೂರ್ಣವಾಗಿ ಬಿಡಿಸೋದು, ಉಳಿದಂತಹ ಪ್ರಶ್ನೆಗಳನ್ನು ಬಿಡಿಸೋದ್ರ ಜೊತೆಗೆ
ನಾನು ಬಿಡಿಸಿದ್ದೀನಲ್ಲ ಇವತ್ತಿನ ಕ್ಲಾಸಲ್ಲಿ ಅವುಗಳನ್ನು ಕೂಡ ಮತ್ತೊಮ್ಮೆ ಬಿಡಿಸಿ. ಓಕೆ.